ನೂತನ ಶಾಸಕರು ಪ್ರಮಾಣವಚನ ಸ್ವೀಕಾರ ಮಾಡಲಿದ್ದಾರೆ. ಉಪಚುನಾವಣೆಯಲ್ಲಿ ಗೆದ್ದಂತಹ ನೂತನ ಶಾಸಕರ ಪ್ರಮಾಣವಚನ ಆಗುತ್ತೆ. 12 ಮಂದಿ ಬಿಜೆಪಿ ಶಾಸಕರು, 2 ಕಾಂಗ್ರೆಸ್ ಶಾಸಕರು, 1 ಪಕ್ಷೇತರ ಶಾಸಕರಿಂದ ಪ್ರಮಾಣವಚನ ಸ್ವೀಕಾರ ಆಗ್ತಿದೆ. ವಿಧಾನಸೌಧದ ಬಾಂಕ್ವೆಟ್ ಹಾಲ್ನಲ್ಲಿ ಪ್ರಮಾಣವಚನ ಸ್ವೀಕಾರ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಈಗಾಗಲೇ ಇತ್ತೀಚೆಗಷ್ಟೇ ಉಪಚುನಾವಣೆಯಲ್ಲಿ ಗೆದ್ದಂತಹ ಶಾಸಕರಿಗೆ ಪ್ರಮಾಣವಚನ ಸ್ವೀಕಾರ ಮಾಡುವುದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಬಿಜೆಪಿಯ 12 ಮಂದಿ, ಕಾಂಗ್ರೆಸ್ನ 2 ಶಾಸಕರು, 6 ಪಕ್ಷೇತರ ಶಾಸಕರಿಂದ ಪ್ರಮಾಣವಚನ ಸ್ವೀಕಾರ ಮಾಡುವುದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ವಿಧಾನಸೌಧದ ಬಾಂಕ್ವೆಟ್ ಹಾಲ್ನಲ್ಲಿ ಪ್ರಮಾಣವಚನ ಸ್ವೀಕಾರ ಆಗುತ್ತೆ. ಇದೇ ತಿಂಗಳ 22ಕ್ಕೆ ನೂತನ ಶಾಸಕರ ಪ್ರಮಾಣವಚನ ಸ್ವೀಕಾರ ಮಾಡುವುದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಮಾಡಲಾಗ್ತಾ ಇದೆ. ವಿಧಾನಸೌಧದ ಬಾಂಕ್ವೆಟ್ ಹಾಲ್ನಲ್ಲಿ ಪ್ರಮಾಣವಚನ ಸ್ವೀಕಾರ ಮಾಡಲಾಗುತ್ತೆ. ಇದೇ ತಿಂಗಳ 22ನೇ ತಾರೀಕು ಬಿಜೆಪಿಯ 12 ಶಾಸಕರು, ಕಾಂಗ್ರೆಸ್ನ 2 ಶಾಸಕರು, ಓರ್ವ ಪಕ್ಷೇತರ ಅಭ್ಯರ್ಥಿಯ ಪ್ರಮಾಣವಚನ ಸ್ವೀಕಾರ ಆಗುತ್ತೆ. ಇತ್ತೀಚೆಗಷ್ಟೇ ಎಲೆಕ್ಷನ್ ನಡೆದಿತ್ತು, ರಿಸಲ್ಟ್ ಕೂಡ ಬಂದಿದ್ದಾಯಿತು. ಉಪಚುನಾವಣೆಯಲ್ಲಿ ಗೆದ್ದಂತಹ ಶಾಸಕರೆಲ್ಲರೂ ಕೂಡ ಪ್ರಮಾಣವಚನ ಸ್ವೀಕಾರ ಮಾಡಲಿದ್ದಾರೆ ಇದೇ ತಿಂಗಳ 22ನೇ ತಾರೀಕಿನಂದು.